ಮುಸಲ್ಮಾನನಾಗಿಯೇ ಪ್ರೀತಿಸಬೇಕಾದ್ರೆ ಅವ್ರಿಗೆ ಇರುವಂಥದ್ದು ಏನು ಅಂತಂದರೆ, ಹಿಂದೂ ಮುಸ್ಲಿಂ ಅಂತ ಭೇದ ಸರಿನಾ ಅಂತ ಪ್ರಶ್ನೆ ಮುಸ್ಲಿಂ ಹುಡುಗ ಹಿಂದೂವನ್ನು ಕೇಳಿದರೆ, ಹೌದಪ್ಪ ಹಿಂದೂ ಮುಸ್ಲಿಂ ಬೇರೆನಾ, ನಮಗೂ ಸ್ಕೂಲ್ನಲ್ಲಿ ಪ್ರತಿದಿನ ಹೇಳಿಕೊಟ್ಟಿದ್ದಾರೆ ಇಸ್ಲಾಂ ಕ್ರಿಶ್ಚಿಯಾನಿಟಿ ಹಿಂದೂ ಧರ್ಮ ಎಲ್ಲ ಒಂದೇ. ಹೆಂಗ್ರಿ ಒಂದು? ನಮ್ಮ ಆಚರಣೆಗಳು ಬೇರೆ, ಅವ್ರ ಆಚರಣೆಗಳು ಬೇರೆ. ನಾವು ಸೆಕ್ಯುಲರ್, ನಾವು ಎಲ್ಲವನ್ನೂ ಒಪ್ಕೊಳ್ತೀವಿ, ನಾವು ಒಂದು ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದರೆ ಯಾವತ್ತಾದರೂ ಒಬ್ಬ ಮುಸಲ್ಮಾನ, ಜನರಲ್ ಮುಸಲ್ಮಾನ, ನೀವು ಒಬ್ಬನೇ ಎರಡೇ ಎಕ್ಸಾಂಪಲ್ ಕೊಡಬೇಡಿ, ಜನರಲ್ ಆಗಿ ಮುಸಲ್ಮಾನ ರಾಮನ ಮಂದಿರಕ್ಕೆ ಬಂದು ಅವನು ನಮಸ್ಕಾರ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಮಾಡ್ತಾರೆ, ನಾನು ಒಂದು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ದೀನಿ ಕೇಳಿದ್ದೀರೇನು? ಯಾವುದಾದ್ರೂ ಒಬ್ಬ ಮುಸಲ್ಮಾನ ಆರತಿ ಕೊಟ್ಟರು ನನ್ ಬೇಡ ಅಂದ್ರೆ ತಪ್ಪು ಅನ್ಕೊಳ್ತಾರೆ, ಆರತಿ ತಗೊಳ್ತೀನಿ ಅಂತ ಹೇಳೋದನ್ನ ಕೇಳಿದ್ದೀರೇನು? ಯಾವುದಾದ್ರೂ ಮುಸಲ್ಮಾನ ಪ್ರಸಾದ ಕೊಟ್ಟರು ಅಂತ ಸ್ವೀಕಾರ ಮಾಡೋದನ್ನ ನೋಡಿದ್ದೀರೇನು? ಮತ್ತೆ ಅವನ್ ಬಂದೆ ಹೇಗೆ? ಅವರ ದೇವರ ಸಿದ್ಧಾಂತವೇ ಬೇರೆ, ನಮ್ಮ ದೇವರ ಸಿದ್ಧಾಂತವೇ ಬೇರೆ. ಎಲ್ಲವನ್ನೂ ಒಂದು ಒಂದು ಅಂತ ಹೇಳಿಕೊಟ್ಟು ತಲೆಗೆ ತುಂಬುವ ಪ್ರಯತ್ನನ ಹಿಂದೂ ಮಕ್ಕಳಿಗೆ ಮಾಡಿದ ನಂತರ ಸ್ವಲ್ಪ ಇಂಗ್ಲಿಷ್ ಕಲ್ಕೊಂಡಂತ ಈ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೂ ಕೂಡ ಹೆಂಗ ಆಗೋಗ್ಬಿಡ್ತಾರೆ ಅಂತಂದ್ರೆ ಎಲ್ಲವೂ ಒಂದು. ಇದನ್ನ ಭೇದ ಮಾಡುವವರು ಹುಚ್ಚರು ಮೂರ್ಖರು ಅಂತ ಬೈಕೊಳ್ಳಿಕ್ ಶುರು ಮಾಡ್ತಾರಲ್ಲ, ಇಂಥವರನ್ನ ಈಸಿ ಟಾರ್ಗೆಟ್ ಆಗಿ ಮಾಡಿ ಬಳಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂಥವರನ್ನ ಮುಸಲ್ಮಾನ್ ಹೆಸರಲ್ಲಿಯೇ ಪ್ರೀತಿಸ್ತಾರೆ. ಎರಡನೇದೊಂದಿರತ್ತೆ, ಈ ಎರಡನೇ ಪ್ರಕರಣ ಹೇಗೆ ನಡೆಯುತ್ತೆ ಅಂತಂದರೆ, ಅವರು ಮುಸ್ಲಿಂ ಹೆಸರಲ್ಲಿ ಪ್ರೀತಿಸಲ್ಲ, ಹೆಸರನ್ನು ಹಿಂದೂ ಮಾಡಿಕೊಳ್ತಾರೆ. ಹಿಂದೂವಾಗಿ ಹೆಸರು ಮಾಡಿಕೊಂಡು ಆ ಹಿಂದೂ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟ್ಸ್ ಇರುತ್ತೆ, ಆ ಹಿಂದೂ ಹೆಸರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಹಿಂದೂ ಹೆಸರು ಹೇಳ್ತಾ ಕೈಗೊಂದು ದಾರ ಕಟ್ಕೊಂಡಿರ್ತಾರೆ, ನಿಮಗೆ ಯಾವ ಕಾರಣಕ್ಕೂ ಅನುಮಾನ ಬರಲ್ಲ ಹಿಂದೂ ಅಲ್ಲ ಅಂತ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಒಂದು ನಾನು ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ, ರಾಜಮಣಿ ನಯ್ಯರ್ ಅಂತ ಒಬ್ಬ ವ್ಯಕ್ತಿ, ಫೇಸ್ಬುಕ್ ಪ್ರೊಫೈಲು ಹಾಗೆ ಇತ್ತು ಒಂದು. ಅವನು ಒಂದು ಹೆಣ್ಣು ಮಗಳು, ಅವಳು ಗಂಡನನ್ನು ಬಿಟ್ಟು ಒಂದು ಕಡೆ ಬದುಕಿದ್ಲು, ಅವಳನ್ನು ಪ್ರೀತಿಸಿದ, ರಾಜಮಣಿ ನಯ್ಯರ್ ಅವನ ಹೆಸರು, ಪ್ರೀತಿಸಿದ, ಪ್ರೀತಿಸಿ ಅವಳನ್ನು ಮದುವೆ ಆಗ್ತೀನಿ ಅಂತ ಹೇಳಿದ, ಗಂಡನ ಬಿಟ್ಟು ಬಂದಿದ್ಲು, ತನಗಿದ್ದಂಥ ಮಗಳು ಗಂಡನ ಜೊತೆ ಇದ್ದಿದ್ರಿಂದ ತಾನು ಇವನ ಜೊತೆ ಸಂಸಾರ ನಡೆಸ್ತೀನಿ ಅಂತ, ಮದುವೆನೂ ಆಗ್ತೀನಿ ಅಂತ ನಿಶ್ಚಯ ಮಾಡಿ ಅವನ ಜೊತೆ ಹೋದ್ಲು, ಮದುವೆಗಿದ್ವಿ ಆಗಲಿಲ್ಲ ಅವನು. ಆದರೆ ಸ್ವಲ್ಪ ದಿನದಲ್ಲಿ ಗೊತ್ತಾಯಿತು ಇವನು ರಾಜಮಣಿ ನಯ್ಯರ್ ಅಲ್ಲ, ಇವನು ನಜೀಬುದ್ದೀನ್ ಅಂತ. ನಜೀಬುದ್ದೀನ್ ತನ್ನ ಹೆಸರನ್ನು ಬದಲಾಯಿಸ್ಕೊಂಡು ಇವಳನ್ನ ಹಿಂದೂ ಹೆಣ್ಣು ಮಗಳನ್ನ ತನ್ನ ತೆಕ್ಕೆ ಕರ್ಕೊಂಡು, ಬೇರೆ ದಾರಿ ಇರಲಿಲ್ಲ, ಅವನ ಜೊತೆ ಬದುಕಲಿಕ್ಕೆ ಶುರು ಮಾಡಿ ಆಗಿತ್ತು. ತಂದೆ ಜೊತೆ ಇದ್ದಂಥ ಹೆಣ್ಣು ಮಗಳು, ಮಗಳು 18 ವರ್ಷ ಪ್ರಾಪ್ತ ವಯಸ್ಕಳು, ಒಂದಿನ ಅಮ್ಮನ ನೋಡ್ಕೊಂಡು ಬರ್ತೀನಿ ಅಪ್ಪ, ಒಂದು 2 ದಿನ ಅಮ್ಮನ ಜೊತೆ ಇದ್ದು ಬರ್ತೀನಿ ಅಂತ ಬೇರೆ ಅಪ್ಪನನ್ನು ಹುಡುಕಿಕೊಂಡಿದ್ದಂಥ ಈ ತಾಯಿಯೊಂದಿಗೆ 2 ದಿನಕ್ಕೆ ಅಂತ ಬಂದ್ಲು. ತಮಿಳ್ನಾಡಿನಲ್ಲಿ ನಡೆದ ಘಟನೆ, ಚೆನ್ನೈ ಘಟನೆ ಇದು. 2022 ನವೆಂಬರ್ ಮೊನ್ನೆ ಹೊರಗಡೆ ಬಂದಂಥ ಘಟನೆ. 2 ದಿನಗಳಿಗೋಸ್ಕರ ಅಲ್ಲಿರ್ತೀನಿ ಅಂತ ಬಂದ್ಲು. ಅವಳನ್ನು ನೋಡಿದ, ಅವಳ ಕಡೆಗೆ ಆಕರ್ಷಿತನಾದ ಇವನು ಮನೆಯಲ್ಲಿ ಈಕೆ ಇಲ್ಲದೆ ಹೋದಾಗ ಅವಳನ್ನು ರೇಪ್ ಮಾಡಿ ಕೊಂದು ಹಾಕ್ಬಿಟ್ಟ. 18 ಹೆಣ್ಣು ಮಗುನ ಕೊಂದುಬಿಟ್ಟಾರಿ. ಅಂಡ್ ಯು ನೋ ಹೌ ದ ಮೀಡಿಯಾ ಸಪೋರ್ಟೆಡ್ ಹಿಮ್? ಒಂದು ಇಂಗ್ಲಿಷ್ ಪತ್ರಿಕೆ ಅವನ ಬಗ್ಗೆ ವರದಿ ಬರೀತಾ, ಏನು ಬರೀತು ಗೊತ್ತಾ, ರಾಜಮಣಿ ನಯ್ಯರ್ ತನ್ನ ಲವರ್ನ 18 ವರ್ಷದ ಮಗಳನ್ನು ಅವನು ರೇಪ್ ಮಾಡಿ ಕೊಂದ. ನಜೀಬುದ್ದೀನ್ ಅಂತ ಬರೀಲಿಲ್ಲ. ಹೌ ದ ಮೀಡಿಯಾ ಸಪೋರ್ಟ್ಸ್, ದೇ ನ್ಯೂ ಇಟ್. ಅವ್ರಿಗೆ ಗೊತ್ತಿತ್ತು ಅವನು ನಜೀಬುದ್ದೀನ್ ಹೆಸರು ಬದಲಾಯಿಸ್ಕೊಂಡಿದ್ದಾನೆ, ಅಯೋಗ್ಯ, ತನ್ನ ಹೆಸರನ್ನು ಬದಲಾಯಿಸ್ಕೊಂಡು ಹಿಂದೂ ಮುಖವಾಡ ಧರಿಸ್ಕೊಂಡು ಮಾಡಿದ್ದಾನೆ ಅಂತ ಬರಲಿಲ್ಲ ಪತ್ರಿಕೆಗಳು. ಐ ಹ್ಯಾವ್ ದಟ್ ಕಟಿಂಗ್ ವಿತ್ ಮೀ. ಇಡೀ ಪತ್ರಿಕೆ ಇಡೀ ರಿಪೋರ್ಟ್ನಲ್ಲಿ ಎಲ್ಲಿ ನಜೀಬುದ್ದೀನ್ ಹೆಸರಿಲ್ಲ, ರಾಜಮಣಿ ನಯ್ಯರ್ ಅಂತ ಬರೆದ್ರು. ಯಾಕೆ ಅಂತಂದರೆ, ಇದನ್ನು ಮುಸಲ್ಮಾನ್ ಮಾಡಿದ್ದು ಅಂತ ಗೊತ್ತಾದರೆ ಈ ವಿಚಾರಗಳನ್ನು ಹೇಳ್ತಿರೋರಿಗೆ ಪಕ್ಕ ಗೊತ್ತಾಗುತ್ತೆ ಅದು. ಅದಕ್ಕೋಸ್ಕರ ಮುಚ್ಚಿಡಬೇಕು ಅಂತ ಈ ಥರದ ಪ್ರಯತ್ನ ಮಾಡಿದರೆ ಏನು ಹೇಳೋದು? ನಾನು ಮೀಡಿಯಾಗಳ ಸಪೋರ್ಟ್ ಕುರಿತಂತಲೇ ಮಾತನಾಡೋದಾದರೆ, ಐ ಆಮ್ ಸಾರಿ ಟು ಸೇ ಮೈ ಫ್ರೆಂಡ್ಸ್, ಎಲ್ಲರೂ ಸೋನಿ ಲೈವ್ ಹಾಕ್ಕೊಂಡು ಮನೇಲಿ ಕೂತಿದ್ದೀವಿ. ಆ ಸೋನಿ ಲೈವ್ನಲ್ಲಿ ನಾನು ಮೊದಲೇ ಹೇಳಿದಂಥ ಕತೆ ಅಫ್ತಾಬ್ ಮತ್ತು ಶ್ರದ್ಧಾಳ ಕತೆ ಹೆಂಗೆ ಮಾಡಿದ್ದಾರೆ ಗೊತ್ತೇನು? ಶ್ರದ್ಧಾಳ ಹೆಸರನ್ನು ಕ್ರಿಶ್ಚಿಯನ್ ಲೇಡಿ ಮಾಡಿದ್ದಾರೆ, ಸಮ್ ಡಿಸೋಜಾ, ಶ್ರದ್ಧಾ ಅಂತ ಇಟ್ಟಿಲ್ಲ. ಈ ಮರ್ಡರ್ ಮಾಡಿದಂಥ ಅಫ್ತಾಬನ ಹೆಸರನ್ನು ಮಿಹಿರ್ ಅಂತ ಹಿಂದೂವಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಯೋಗ್ಯ ಅಫ್ತಾಬ್ 20-20 ಹೆಣ್ಣು ಮಕ್ಕಳೊಂದಿಗೆ, ಹಿಂದೂ ಹೆಣ್ಣು ಮಕ್ಕಳೊಂದಿಗೆ ಸಂಪರ್ಕ ಇರಿಸಿಕೊಂಡಿದ್ದ ಅಫ್ತಾಬನನ್ನು ಯೋಗ ಟೀಚರ್ ಮಾಡಿದ್ದಾರೆ. ಒಬ್ಬ ಹಿಂದೂ ಯೋಗ ಟೀಚರ್,
ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನ ಮೋಸದಿಂದ ಹಿಂಗೆ ಕರ್ಕೊಂಡು ಬರ್ತಾನೆ, ಕರ್ಕೊಂಡು ಬಂದು ಅವಳನ್ನ ಪ್ರೇಮಿಸಿ ಮದುವೆ ಮಾಡುವಂತ ನಾಟಕ ಮಾಡಿ ಅವಳನ್ನ ತುಂಡರಿಸಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ, ಎಲ್ಲ ತೋರಿಸಿದ್ದಾರೆ. ತೋರಿಸಿ ಪೊಲೀಸರಿಗೆ ಸಪೋರ್ಟ್ ಮಾಡೋನು ಯಾರು ಗೊತ್ತಾ? ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ. ಶಬಾಷ್. ಕ್ರಿಶ್ಚಿಯನ್ ಹೆಣ್ಣು ಮಗಳಿಗೆ ಮೋಸ ಮಾಡೋನು ಹಿಂದೂ ಹುಡುಗ, ಅವಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಆಗೋವನು ಒಬ್ಬ ಮುಸ್ಲಿಂ ಹುಡುಗ. ಶಬಾಷ್, ಏನ್ ಚೆನ್ನಾಗಿದೆ! ಈ ತರದ ಎಷ್ಟು ಮ್ಯಾನಿಪುಲೇಷನ್ ಕಳೆದ ಅನೇಕ ವರ್ಷಗಳಿಂದ ನಡೆದಿದೆ. ಈಗ ಹಿಂದೂ ಸಮಾಜ ಜಾಗೃತವಾದ ನಂತರ, ಅಫ್ಕೋರ್ಸ್ ನಾನು ಹಿಂದೂ ಜನಜಾಗೃತಿ ಸಮಿತಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ, ಹಗಲು ರಾತ್ರಿ ಶ್ರಮ ವಹಿಸಿ ಎಲ್ಲರಿಗೂ ಮೊಬೈಲ್ ನಂಬರ್ಗಳನ್ನು ಕೊಟ್ಟು, ಟೆಲಿಫೋನ್ ನಂಬರ್ಗಳನ್ನು ಕೊಟ್ಟು ಸೋನಿ ಲೈವ್ಗೆ ಹೇಗೆ ಕಾಡಿದ್ರು ಅಂದರೆ, ಎಷ್ಟು ಜನ ಸೋನಿ ಲೈವ್ನ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅಂತಂದರೆ, ಮರುದಿನವೇ ಸೋನಿ ಲೈವ್ ಆ ಎಪಿಸೋಡ್ನ ಡಿಲೀಟ್ ಮಾಡಿ. ಯಾರಿಗಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಇದು ಈ ಕೇಸಲ್ಲ, ಬೇರೆ ಕೇಸನ್ನು ಆಧಾರವಾಗಿಟ್ಕೊಂಡು ನಾವು ಮಾಡಿದ್ದು ಅಂತ ಹೇಳಿ ಕೈ ತೊಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು ಅಂತ. ಅಂದರೆ ನಾವೇನಾದರೂ ಜಾಗೃತಿಯನ್ನು ಕಳ್ಕೊಂಡ್ರೆ ಹಿಂದೂ ತನ್ನ ಮುಖ ತನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾಚಿಕೆ ಆಗುವಂತೆ ಇವ್ರು ಮಾಡಿಬಿಡ್ತಾರಲ್ಲ, ಎಲ್ಲಿಂದ ನಡೆಯುತ್ತೆ ಈ ಕೇಸು, ಎಲ್ಲಿಂದ ನಡೆಯುತ್ತೆ ಈ ಪ್ರಕರಣಗಳು ಅಂತ ಒಂದು ಸಲ ಯೋಚನೆ ಮಾಡಬೇಕಾಗಿರುವಂಥ ಪ್ರಕ್ರಿಯೆ ಇದೆ. ನಾನು ಸುಮ್ಮನೆ ಯೋಚನೆ ಮಾಡೋದು, ಈ ಮುಸ್ಲಿಂ ಹುಡುಗರಿಗೆ ಹಿಂದೂ ಹೆಣ್ಮಕ್ಕಳ ಪರಿಚಯ ಹೆಂಗಾಗತ್ತೆ? ಮಿತ್ರ, ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ, ನಮ್ಮ ಹುಡುಗರೇ ಹಿಂದೂ ಹೆಣ್ಮಕ್ಳು ಪರಿಚಯ ಮಾಡ್ಕೊಳ್ಳಿಕ್ಕೆ ಒದ್ದಾಡ್ತಿರ್ತಾರೆ, ಎಲ್ಲಿಂದ ಪರಿಚಯ ಆಗುತ್ತಪ್ಪ ಅಂತ ಗೊತ್ತಾಗಲ್ಲ. ಮುಸ್ಲಿಂ ಹುಡುಗರಿಗೆ ಹೆಂಗೆ ಪರಿಚಯ ಆಗುತ್ತೆ? ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರುವಾಗ, ತುಂಬ ಈ ಕೇಸಸ್ಗಳ ಬಗ್ಗೆ ಮಾತಾಡ್ತಿರುವಾಗ, ನಮ್ಮ ವಾಲಂಟಿಯರ್ ಒಬ್ಬ ಮಾತಾಡ್ತಾ ತುಂಬ ಆಪ್ತವಾಗಿ ನನ್ನ ಹತ್ರ ಹೇಳ್ದ, ಅಣ್ಣ ನಾವು ಹುಡುಕಿದ್ರೆ ಈ ಹುಡುಗಿರು ಸಿಗಲ್ಲ, ಅದು ಹೆಂಗೆ ಪಂಚರ್ ಅಂಗಡಿಯವ್ರಿಗೆ ಬಿದೋಗ್ಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ಅಂತ. ಹಿಂದೂ ಹುಡುಗರಿಗೆ ಸಿಗದ ಹೆಣ್ಮಕ್ಳು ಇವ್ರಿಗೆ ಹೆಂಗೆ ಸಿಗ್ತಾರೆ? ಹ್ಯಾವ್ ಯು ಎವರ್ ಥಾಟ್ ಆಫ್ ಇಟ್? ಬಹಳ ಸಿಂಪಲ್. ಇವರು ಮೊಬೈಲ್ ಸಿಮ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾರಲ್ಲ, ಯೂಶ್ವಲಾಗಿ ಈ ಥರದ ಅಂಗಡಿಗಳನ್ನು ಅವರೇ ಇಟ್ಕೊಂಡು ಕೂತಿರೋದು. ಆ ಮೊಬೈಲ್ ಸಿಮ್ ತೆಗೆದುಕೊಳ್ಳಿಕ್ಕೆ ಹೋದಾಗ ಫೋನ್ ನಂಬರು ಸಿಗುತ್ತೆ, ಡಾಟಾನೂ ಸಿಗುತ್ತೆ, ಸಿಮ್ ತೊಗೊಳ್ತಾರೆ ಅಥವಾ ರೀಚಾರ್ಜ್ ಮಾಡಿಸ್ತಾರೆ. ಈಗ ಥ್ಯಾಂಕ್ ಗಾಡ್ ರೀಚಾರ್ಜನ್ನು ಕೂತ ಜಾಗದಲ್ಲಿ ಮಾಡಿಸ್ಬೋದು. ಇಲ್ಲದೆ ಹೋದರೆ ಇವ್ರ ಹತ್ರ ಹೋದಾಗ ಆ ಮೊಬೈಲ್ ನಂಬರ್ ಇಟ್ಕೊಳ್ತಾರೆ, ಬಹಳ ಸಿಂಪಲ್ಲಾಗಿ ಒಂದು ಮೆಸೇಜ್ ಹಾಕ್ತಾರೆ, ಹಾಯ್ ಅಂತ ಒಂದು ಮೆಸೇಜ್ ಹಾಕಿಬಿಡ್ತಾರೆ. ಇವ್ರು ಕೇಳ್ತಾರೆ ಯಾರು ಅಂತ ಗೊತ್ತಾಗಲಿಲ್ಲ, ಅವ್ನು ಹೇಳ್ತಾನೆ ನಾನು ಈ ಥರದವನು, ಮೊಬೈಲ್ ಅಂಗಡಿಯವನು, ನೀವು ಇವರೇನಾ ಅಂತ ಕೇಳ್ತಾನೆ. ಅಲ್ಲ ಅಂತಂದರೆ ಸಾರಿ ಮಿಸ್ ಆಯಿತು ಅಂತ, ಒಂದು ಮಿಸ್ ಕಾಲ್ ನಿಧಾನವಾಗಿ ಫ್ರೆಂಡ್ಶಿಪ್ಪಿಗೆ ಟರ್ನ್ ಆಗುತ್ತೆ. ಆಮೇಲೆ ಅವ್ನು ಹೇಳ್ತಾನೆ ನೆಕ್ಸ್ಟ್ ಟೈಮ್ ನೀವೇನು ಇಲ್ಲಿಗೆ ಬರಬೇಕು ಅಂತಿಲ್ಲ, ನಂಗೆ ರೀಚಾರ್ಜ್ ಮಾಡಬೇಕಾದ್ರೆ ಹೇಳಿಬಿಡಿ, ನಾನೇ ರೀಚಾರ್ಜ್ ಮಾಡ್ತೀನಿ ಅಂತ. ಒಂದು 100 ರೂಪಾಯಿ ರೀಚಾರ್ಜ್ ಮಾಡಿಸ್ತಾನೆ, ಉಳಿದಿದ್ದೆಲ್ಲ ಕತೆ ಮುಗೀತು. ಆಮೇಲೆ ಏನಾಗುತ್ತೆ ಗೊತ್ತೇನು? ಈ ಮೊಬೈಲ್ ನಂಬರನ್ನು ಪಡ್ಕೊಳ್ಳುವಂಥದ್ದು ಹೆಂಗೆಂಗಿದೆ ಅಂತಂದರೆ, ಡೇಟಿಂಗ್ ಆ್ಯಪ್ಗಳಿದ್ದಾವೆ, ಆ ಡೇಟಿಂಗ್ ಆ್ಯಪ್ಗಳಲ್ಲಿ ನಮ್ಮ ಹೆಣ್ಮಕ್ಳು ತಮ್ಮ ನಂಬರನ್ನು ತಮ್ಮ ಕಾಂಟ್ಯಾಕ್ಟನ್ನು ಹಾಕಿದರೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಡೇಟಿಂಗ್ ಆ್ಯಪಲ್ಲಾದರೂ ಹೋಗಲಿ, ಆದರೆ ಈ ಮೊಬೈಲ್ಗಳ ಮೂಲಕ ಬರೋದಿದೆಯಲ್ಲ, ಎಂಥ ಡೇಂಜರ್ ಅಂತಂದರೆ, ಮೊದಲು ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಒಂದೆರಡು ಸಲ ಐಸ್ ಕ್ರೀಮ್ ಪಾರ್ಲರ್ಗೋ ಎಲ್ಲೋ ಹೋಗ್ತಾರೆ. ಅವ್ನು ಭಾಳ ಕಡಿಮೆ ಖರ್ಚು ಮಾಡೋದು, ಭಾಳ ದೊಡ್ಡ ಅಮೌಂಟ್ ಏನು ಖರ್ಚು ಮಾಡೋದಿಲ್ಲ. ಹೋಗ್ತಾನೆ, ನಿಧಾನವಾಗಿ ಫೋನಲ್ಲಿ ಮಾತನಾಡ್ತಾನೆ, ಮಾತನಾಡುವಾಗ ಇನ್ನೊಂದಷ್ಟು ಕರೆನ್ಸಿ ಹಾಕ್ತಾನೆ, ಹಾಕಿದ್ಮೇಲೆ ಅವಳಿಗೆ ಕೇಳ್ತಾನೆ ನಂಗೊಂದು ಫೋಟೋ ಕಳಿಸ್ಬೋದಾ ಅಂತ. ಸಾರಿ ಟು ಸೇ, ನಾನು ನೋಡಿರುವಂಥ ಅಷ್ಟೂ ಕೇಸ್ಗಳ ಘಟನೆ ಆಗೋದು ಹಿಂಗೆ. ಮೊದಲು ಮುಖದ ಫೋಟೋ ಕಳಿಸುವಂಥ ಹುಡುಗಿ ನಿಧಾನವಾಗಿ ಮೈ ಮೇಲಿನ ಬಟ್ಟೆ ಬಿಚ್ಚಿ ಫೋಟೋ ಕಳಿಸ್ಲಿಕ್ಕೆ ಶುರು ಮಾಡ್ತಾಳೆ. ಒಂದು ಸಲ ಆ ಫೋಟೋ ಅವನಿಗೆ ಸೇರಿತು ಅಂತಂದರೆ, ಆ ಅಯೋಗ್ಯ ಆ ಫೋಟೋ ಹಿಡ್ಕೊಂಡು ನಾನು ಈ ಫೋಟೋನ ವೈರಲ್ ಮಾಡ್ತೀನಿ ಅಂತ ಹೆದರಿಸಿ ಹೆದರಿಸಿಯೇ ಅವಳಿಂದ ಬೇಕಾದ್ದನ್ನೆಲ್ಲ, ತನಗೆ ಬೇಕಾದ್ದನ್ನು, ಹೆಣ್ಣು ಮಗುವಿಗೆ ಬೇಡವಾಗಿದ್ದನ್ನು ಅಥವಾ ಕೊಡಬಾರದಾಗಿದ್ದನ್ನು ಪಡ್ಕೊಳ್ತಾ ಹೋಗ್ತಾನೆ. ವಿತೌಟ್ ಅವರ್ ನಾಲೆಜ್ ಅವಳು ಟ್ರ್ಯಾಪಿಗೆ ಬೀಳ್ತಾನೆ ಹೋಗ್ತಾಳೆ, ಆಚೆ ಬರಲಿಕ್ಕಾಗಲ್ಲ. ಎಂತೆಂಥ ಸಪೋರ್ಟ್ ಸಿಸ್ಟಮ್ ಗೊತ್ತೇನು? ಒಂದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.